ನಿನ್ನೆ ದಿವಸ ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ. ಹೊಸದಾಗಿ ಲೋಕಸಭೆಯನ್ನು ಪ್ರಾರಂಭ ಮಾಡಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಗ್ಯಾಲರಿಯಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂತ ಹೇಳಿದರೆ ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಸ್ಗಳನ್ನು ಕೊಡುವಾಗ ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ, ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂಥೇಳಿ ಇವತ್ತಿನ ದಿವಸ ಎಲ್ಲರಿಗೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ. ಆಶ್ಚರ್ಯ ಏನು ಅಂತೇಳಿದರೆ ಇದರ ಬಗ್ಗೆ ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಮುಂದೆ ಇಂಥ ಘಟನೆ ಆಗೋದಿಲ್ಲ, ಆಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಇದರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟಾಗಿ ಇದ್ದೇವೆ. ಇಲ್ಲಿ ನಮಗೆ ವಿಧಾನಸಭೆಯಲ್ಲಿ ಸುವರ್ಣಸೌಧದಲ್ಲಿ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ನಮ್ಮಲ್ಲಿಯೂ ಕೂಡ ಇಂಥ ಲೋಪಗಳು ಆಗಬಾರ್ದು ಅಂಥೇಳಿ ನಾವು ಈಗಾಗಲೇ ಅದನ್ನು ಎಚ್ಚರಿಕೆ ವಹಿಸೋದಕ್ಕೆ ಎಲ್ಲ ರೀತಿಯ ಸೂಚನೆಗಳನ್ನು ನಾನು ಗೃಹ ಸಚಿವನಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಅಧಿವೇಶನದ ಒಳಾಂಗಣ ಮತ್ತು ಅದರ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಸ್ಪೀಕರ್ಗೆ ಬರುತ್ತೆ, ಹಾಗಾಗಿ ಸ್ಪೀಕರ್ ಅವರ ಹತ್ರನೂ ಕೂಡ ಮಾತನಾಡಿ ಸ್ಪೀಕರ್ ಅವರಿಗೆ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಅವರಿಗೂ ಕೂಡ ಮಾತನಾಡಿ ಇಂತಹ ಯಾವುದೇ ಕರ್ತವ್ಯ ಲೋಪ ಆಗದಾಗೆ ನೋಡಿಕೊಳ್ಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಎಚ್ಚರಿಕೆಯನ್ನು ವಹಿಸ್ತೇವೆ. ನಾವು ಈಗ ಅವರು ಕೇಂದ್ರದ ಪೊಲೀಸ್ ಇಲಾಖೆಯವರು ಗೃಹ ಇಲಾಖೆಯವರು ಮಾಡ್ತಾರೆ. ಒಂದು ವೇಳೆ ಅವರೇನಾದರೂ ನಮ್ಮ ಸಹಾಯವನ್ನು ಕೇಳಿದರೆ, ರಾಜ್ಯ ಸರ್ಕಾರದ ರಾಜ್ಯದ ಪೊಲೀಸ್ ಇಲಾಖೆಯ ಸಹಾಯವನ್ನು ಕೇಳಿದರೆ ಖಂಡಿತವಾಗಿ ನಾವು ಮಾಡ್ತೇವೆ. ಮುಂದಿನ ದಿನದಲ್ಲಿ ಎಲ್ಲವನ್ನು ಕೂಡ ನಾವು ಈಗ ನಾನು ಹೇಳಿದಾಗೆ ಎಲ್ಲ ರೀತಿಯ ಕ್ರಮಗಳನ್ನು ತಗೋತೀವಿ. ಟೆಕ್ನಾಲಜಿ ಉಪಯೋಗ ಮಾಡಬೇಕು ಅನ್ನುವಾಗ ಅದನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಈಗಾಗಲೇ ಎಲ್ಲ ರೀತಿಯ ಸೆಕ್ಯೂರಿಟಿ ಡ್ರಿಲ್ಲು ಪ್ರತಿ ಸಾರಿನೂ ಮಾಡ್ತಾರೆ, ಅಷ್ಟಾದರೂ ಕೂಡ ಲೋಪ ಆಗದಂಗೆ ನೋಡ್ಕೊಳ್ತೀವಿ. ಸರ್, ಈಗ ನಾಳೆ ಒಂದು ದಿನ ಮಾತ್ರ ಅಧಿವೇಶನ, ಉತ್ತರ ಕರ್ನಾಟಕದ ಬಗ್ಗೆ ಇವತ್ತಿನವರೆಗೂ ಕೂಡ ಒಂದು ಸಮಸ್ಯೆ ಕೂಡ ಚರ್ಚೆ ಆಗ್ತಾ ಇಲ್ಲ. ನೋಡಿ, ನಾವು ಆಡಳಿತ ಪಕ್ಷ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೇವೆ, ಉತ್ತರ ಕೊಡೋದಕ್ಕೂ ರೆಡಿ ಇದ್ದೇವೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದು ಬೇಕಾಗಿಲ್ಲ. ಒಳಗಡೆನೂ ಕೂಡ ಅದರ ವಿರುದ್ಧವಾಗಿ ಗಲಾಟೆಗಳು ಮಾಡಿಕೊಂಡು ಗಾಲಹರಣ ಮಾಡ್ತಿದ್ದಾರೆ. ಹೊರಗಡೆನೂ ತಾವು ನೋಡಿದಾಗೆ ನಿನ್ನೆ ದಿವಸ ಬಂದು ಇಲ್ಲಿ ಕೂಡ ಅವರು ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಏನಿದೆ? ಬೇರೆ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡ್ಕೊಳ್ಬೋದು, ಬೇರೆ ಸಂದರ್ಭದಲ್ಲಿ ನೀವು ರಾಜಕೀಯದ ಸಭೆಗಳನ್ನು ಮಾಡ್ಬೋದು, ಸರ್ಕಾರವನ್ನು ದೂಷಣೆ ಮಾಡ್ಬೋದು, ಬೇಕಾದ ಮಾಡ್ಬೋದು. ಆದರೆ ಸದನ ನಡೀತಾ ಇರುವಾಗ ಒಳಗಡೆ ನಿಮಗೆ ಅವಕಾಶ ಇದೆ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ, ಸರ್ಕಾರವನ್ನು ಕೇಳೋದಕ್ಕೆ ಒಳಗಡೆ ಸದನದಲ್ಲಿ ನಿಮಗೆ ಅವಕಾಶ ಇದೆ. ಅದನ್ನು ಬಿಟ್ಟುಬಿಟ್ಟು ಇವತ್ತು ಹೊರಗಡೆ ಬರೋದು ಮತ್ತು ಒಳಗಡೆ ಉತ್ತರ ಕರ್ನಾಟಕಕ್ಕೆ ಬಂದಂಥ ಚರ್ಚೆ ಬಗ್ಗೆ ಸರಿಯಾದ ರೀತಿಯಲ್ಲಿ ಭಾಗವಹಿಸದೇ ಇರೋದು, ಇದೆಲ್ಲ ನೋಡಿದ್ರೆ ಅವ್ರಿಗೇನು ಆಸಕ್ತಿ ಇಲ್ಲ. ಉತ್ತರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರ್, ಸಿಎಲ್ಪಿ ಮೀಟಿಂಗಲ್ಲಿ 3 ಜನ ಬಿಜೆಪಿ ಶಾಸಕರು.
ಮಾಡಿ.